ರಷ್ಯಾಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಸ್ನೇಹಿತರೆ ರಷ್ಯಾದ ಗಡಿ ಭಾಗದಲ್ಲಿ ನ್ಯಾಟೋ ಸೈನ್ಯ ಬಂದು ಇಳಿದಿದೆ ಇಪ್ಪತ್ತು ಸಾವಿರ ಸೈನಿಕರು ನ್ಯಾಟೋದ ಸೈನಿಕರು ಸಮರಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ರಷ್ಯಾಕ್ಕೆ ಈಗ ನಿಜಕ್ಕೂ ಬುದ್ಧಿ ಬಂದಿರೋ ತರ ಇದೆ ಹಾಗಾದ್ರೆ ನ್ಯಾಟೊ ಅಂದ್ರೆ ಏನು ನ್ಯಾಟೋವನ್ನು ನೋಡಿದ್ರೆ ರಷ್ಯಾಕ್ಕೆ ಯಾಕಷ್ಟು ಕೋಪ ಬರುತ್ತೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ನ್ಯಾಟೋ ಅನ್ನುವಂತಹ ಒಂದು ಸಂಘಟನೆ ಶುರುವಾಗಿದ್ದು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಆಗ ಎರಡನೇ ಮಹಾಯುದ್ಧ ನಡೆದಿತ್ತು ಹಾಗೆ ಮುಗಿದಿತ್ತು ಕೂಡ ಈ ಒಂದು ನಿಟ್ಟಿನಲ್ಲಿ ಆಗ ರಷ್ಯಾ ತುಂಬಾ ಪ್ರಬಲವಾಗಿತ್ತು ಅದರ ಬೇರುಗಳು ತುಂಬಾ ಆಳವಾಗಿ ಊರಿದ್ವು ಅಂತಂದ್ರೆ ರಷ್ಯಾ ಒಂದೇ ಅಲ್ಲ ಅದರ ಜೊತೆ ಹಲವಾರು ಚಿಕ್ಕ ಚಿಕ್ಕ ದೇಶಗಳಾಗಿರ್ಬೋದು ದೊಡ್ಡ ದೇಶಗಳಾಗಿರ್ಬೋದು ಸೇರ್ಕೊಂಡಿತ್ತು ಯಾವಾಗ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಯಾವ ಅದನ್ನ ಅಂದ್ರೆ ರಷ್ಯಾವನ್ನ ಏನಂತ ಕರೀತಿದ್ದು ಅಂತಂದ್ರೆ ಯು ಎಸ್ ಎಸ್ ಆರ್ ಅಂತ ಕರಿತಾ ಇತ್ತು ಅವರು ಒಂದು ಪ್ರಬಲವಾದ ದೇಶವನ್ನ ಹೊಂದಿರುವಂತಹ ಒಂದು ಸಂಘಟನೆ ಅಂತಂದ್ರೆ ರಷ್ಯಾವನ್ನ ಅಥವಾ ರಷ್ಯಾದ ಜೊತೆಗಿನ ಅಕ್ಕಪಕ್ಕದ ದೇಶಗಳನ್ನೆಲ್ಲ ಸೇರಿಕೊಂಡು ಒಕ್ಕೂಟ ಮಾಡಿಕೊಂಡು ರಷ್ಯಾ ತನ್ನ ಆಧಿಪತ್ಯವನ್ನ ಸ್ಥಾಪನೆ ಮಾಡಿತ್ತು ಎರಡನೇ ಮಹಾಯುದ್ಧದ ನಂತರದ ವಿಚಾರದಲ್ಲಿ ಆದರೆ ಅಮೇರಿಕ ಬೇಸತ್ತು ಹೋಗಿತ್ತು ರಷ್ಯಾ ಯಾವಾಗ ಯುದ್ಧ ಮಾಡುತ್ತೋ ಗೊತ್ತಿಲ್ಲ ಅಮೇರಿಕಕ್ಕೆ ಅಷ್ಟು ಬಲ ಕೂಡ ಇರಲಿಲ್ಲ ಆಗ ಆಗ ಅಮೇರಿಕಾ ಒಂದು ಪ್ಲಾನ್ ಅನ್ನ ಮಾಡುತ್ತೆ ಯುರೋಪಿಯನ್ ದೇಶಗಳನ್ನ ಅಥವಾ ಯುರೋಪ್ ದೇಶಗಳನ್ನೆಲ್ಲ ಸೇರಿಸ್ಕೊಂಡು ಒಂದು ನ್ಯಾಟೋ ಅನ್ನುವಂತಹ ಒಂದು ಸಂಘಟನೆಯನ್ನ ಶುರು ಮಾಡುತ್ತೆ ಅಮೇರಿಕಾ ಅದು ರಷ್ಯಾದ ವಿರುದ್ಧವಾಗಿ ಹೋರಾಡುವಂತಹ ಒಂದು ಸೈನ್ಯ ಅಥವಾ ಸಂಘಟನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ನ್ಯಾಟೋ ಸಂಘಟನೆ ಇದೆಯಲ್ಲ ಈ ನ್ಯಾಟೋ ಸಂಘಟನೆ ಏನಿದೆ ಅದು ಹೇಗೆ ಅಂತಂದ್ರೆ ಯಾರಾದ್ರೂ ಬೇರೆ ದೇಶದ ಮೇಲೆ ಅಥವಾ ಈಗ ಉದಾಹರಣೆಗೋಸ್ಕರ ಯಾರಾದ್ರೂ ಜಪಾನ್ ಮೇಲೆ ಶಸ್ತ್ರವನ್ನ ಎತ್ತಿದರೆ ಅಮೇರಿಕಾ ಆಗಿರಬಹುದು ಈ ನ್ಯಾಟೋ ಸಂಘಟನೆ ಆಗಿರಬಹುದು ಆ ಸಂಘಟನೆಯಲ್ಲಿ ಇರುವಂತಹ ಅಷ್ಟು ಸೈನಿಕರು ಬಂದು ಜಪಾನ್ ಪರವಾಗಿ ನಿಂತ್ಕೊಳ್ಬೇಕು ಅದನ್ನೇ ನ್ಯಾಟೋ ಅಂತ ಕರೀತಾರೆ ಆ ಒಂದು ಸಂಘಟನೆಯ ಹೆಸರೇ ನ್ಯಾಟೋ ಈ ನ್ಯಾಟೊ ಇದೆಯಲ್ಲ ಈ ನ್ಯಾಟೊ ಸಂಘಟನೆಯಿಂದ ರಷ್ಯಾ ನಿಜಕ್ಕೂ ಹೆದರು ಬಿಟ್ಟಿದೆ ರಷ್ಯಾ ಹಾಗೆ ಉಕ್ರೇನ್ ಯುದ್ಧ ಮಾಡುವುದಕ್ಕೂ ಕೂಡ ಈ ನ್ಯಾಟೋ ಸಂಘಟನೆ ಪರೋಕ್ಷವಾಗಿ ಕಾರಣವಾಗಿದೆ ಯಾಕಂತಂದ್ರೆ ಉಕ್ರೇನ್ ಇರೋದು ರಷ್ಯಾದ ಗಡಿ ಭಾಗದಲ್ಲಿ ರಷ್ಯಾದ ಗಡಿ ಭಾಗದಲ್ಲಿ ಉಕ್ರೇನ್ ಇದೆ ಈ ಉಕ್ರೇನ್ ತಾನು ಸದಸ್ಯತ್ವವನ್ನ ಪಡೆಯೋಕೆ ಮುಂದಾಗತ್ತೆ ಅದು ನ್ಯಾಟೋ ಸದಸ್ಯತ್ವವನ್ನ ಪಡೆಯೋಕೆ ಮುಂದಾಗತ್ತೆ ಈ ಒಂದು ಕಾರಣಕ್ಕೋಸ್ಕರ ತನ್ನ ಗಡಿ ಭಾಗದಲ್ಲಿ ನ್ಯಾಟೋ ಸೈನ್ಯ ಬಂದು ಇಳಿಯೋದು ರಷ್ಯಾಕ್ಕೆ ಇಷ್ಟ ಇರೋದಿಲ್ಲ ಈ ಒಂದು ಕಾರಣಕ್ಕೋಸ್ಕರ ರಷ್ಯಾ ಉಕ್ರೇನ್ ಮೇಲೆ ದಾಳಿಯನ್ನ ಮಾಡ್ತಾ ಇರುತ್ತೆ ಉಕ್ರೇನ್ ನಿಜಕ್ಕೂ ಸಣ್ಣ ದೇಶ ಎರಡು ವರ್ಷಗಳ ಕಾಲ ಈಗ ಯುದ್ಧ ಶುರುವಾಗಿ ಎರಡು ವರ್ಷ ಮುಗೀತು ಮೂರನೇ ವರ್ಷ ಸ್ಟಾರ್ಟ್ ಆಗಿದೆ ಅಷ್ಟು ವರ್ಷಗಳ ಕಾಲ ನಿಜಕ್ಕೂ ಯುದ್ಧ ಮಾಡುವಂತಹ ಕೆಪಾಸಿಟಿ ಆಗಿರಬಹುದು ಕೇಪಬಿಲಿಟಿ ಆಗಿರಬಹುದು ಉಕ್ರೇನ್ಗೆ ಇರಲಿಲ್ಲ ಉಕ್ರೇನ್ಗೆ ಸಾಥ್ ಕೊಡ್ತಾ ಇರೋದೆ ಒಳ ಒಳಗೆ ಸಾಥ್ ಕೊಡ್ತಾ ಇರೋದೇ ಅಮೆರಿಕ ಅಮೆರಿಕ ಹಾಗೆ ನ್ಯಾಟೋ ಸೈನಿ ಸೈನ್ಯ ಅಂತ ಹೇಳ್ಬೋದು ಯುರೋಪಿಯನ್ ಕಂಟ್ರಿಗಳಾಗಿರಬಹುದು ಶಸ್ತ್ರಾಸ್ತ್ರಗಳನ್ನು ಆ ಕಡೆ ತೆಗೆದುಕೊಂಡು ಹೋಗ್ತಾ ಇದೆ ಉಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇದೆ ರಷ್ಯಾ ಉಕ್ರೇನ್ ವಾರ್ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆ ನ್ಯಾಟೋದಲ್ಲಿ ಮೂವತ್ತೆರಡನೇ ಸದಸ್ಯತ್ವವನ್ನು ತೆಗೆದುಕೊಂಡಿರುವಂತಹ ದೇಶ ಅಂತ ಸ್ವೀಡನ್ ದೇಶ ಹೆಸರನ್ನ ಮಾಡಿಕೊಂಡಿದೆ ನಿನ್ನೆ ಮೊನ್ನೆ ಅಷ್ಟೇ ಈ ಸ್ವೀಡನ್ ದೇಶ ನ್ಯಾಟೋಗೆ ಸೇರ್ಪಡೆ ಆಗುತ್ತೆ ನ್ಯಾಟೋ ಸಂಘಟನೆಗೆ ಸೇರ್ಪಡೆ ಆಗುತ್ತೆ ಸ್ವೀಡನ್ ಇರೋದು ಕೂಡ ರಷ್ಯಾದ ಗಡಿ ಭಾಗದಲ್ಲೇ ಹಾಗಾದರೆ ನಿಜಕ್ಕೂ ರಷ್ಯಾ ಈಗಿನ ಪರಿಸ್ಥಿತಿ ಏನು ಅಕ್ಕಪಕ್ಕದ ದೇಶಗಳು ಕೂಡ ರಷ್ಯಾಕ್ಕೆ ಶತ್ರುವಾಗಿದ್ದಾರೆ ರಷ್ಯಾದ ಕುತಂತ್ರಕ್ಕೆ ಬಲಿಯಾಗೋದಿಲ್ಲ ಅಂತ ಹೇಳ್ತಾ ಇದೆ ನ್ಯಾಟೋ ಸಂಘಟನೆ ಈಗ ಸ್ವೀಡನ್ನಲ್ಲಿ ಬಂದು ಇಳಿದಿದೆ ಸ್ವೀಡನ್ನಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಸೈನಿಕರು ಸಮರಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಈ ಒಂದು ಕಾರಣಕ್ಕೋಸ್ಕರ ರಷ್ಯಾ ಕೂಡ ಹೇಳಿದೆ ಇದರ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಹೇಳಿ ಹೇಳಿಕೆಯನ್ನ ನೀಡಿದೆ ಈಗ ಉಕ್ರೇನ್ ತಾನು ಸದಸ್ಯತ್ವವನ್ನ ಪಡೆದುಕೊಳ್ಳೋಕೆ ಹೋಗಿತ್ತು ಎಲ್ಲಿ ನ್ಯಾಟೋಕ್ಕೆ ಆದರೆ ಉಕ್ರೇನ್ನ ಜೊತೆ ರಷ್ಯಾ ಯುದ್ಧವನ್ನು ಮಾಡ್ತಾ ಇದೆ ಈಗ ರಷ್ಯಾದ ಮತ್ತೊಂದು ಗಡಿಯಲ್ಲಿರುವಂತಹ ಸ್ವೀಡನ್ ಸದಸ್ಯತ್ವವನ್ನು ಪಡೆದುಕೊಂಡಿತು ಅಂದರೆ ಈಗ ಸ್ವೀಡನ್ ಮೇಲೆ ರಷ್ಯಾ ಶಸ್ತ್ರವನ್ನು ಎತ್ತಿದ್ರೆ ನ್ಯಾಟೋದ ಅಷ್ಟು ಸೈನಿಕರು ಅಥವಾ ನ್ಯಾಟೋದಲ್ಲಿರುವಂತಹ ಅಷ್ಟು ಶಕ್ತಿಗಳು ಸೇರ್ಕೊಂಡು ರಷ್ಯಾದ ಮೇಲೆ ಆಕ್ರಮಣ ಮಾಡಬಹುದು ಉದಾಹರಣೆಗೆ ಇಂಡಿಯಾದ ಅಕ್ಕಪಕ್ಕದ ದೇಶಗಳಲ್ಲಿ ಏನಾದರೂ ಬೇರೆ ದೇಶದವರು ಚೀನಾದವರೇ ಅಂತ ಅಂದ್ಕೊಳ್ಳಿ ಚೀನಾದವರು ತಮ್ಮ ಸೈನ್ಯವನ್ನ ಕಳಿಸಿಕೊಟ್ರೆ ಬಾಂಗ್ಲಾದೇಶ ಆಗಿರಬಹುದು ಅಥವಾ ಪಾಕಿಸ್ತಾನ ಆಗಿರಬಹುದು ಶ್ರೀಲಂಕಾ ಆಗಿರಬಹುದು ತನ್ನ ಸೈನ್ಯವನ್ನ ಕಳಿಸಿಕೊಟ್ರೆ ಇಂಡಿಯಾಕ್ಕೆ ಎಷ್ಟು ಭಯ ಆಗುತ್ತಲ್ವಾ ಹಾಗೆ ಈಗ ನಲ್ಲಿ ನ್ಯಾಟೋ ಸೈನ್ಯ ಬಂದು ಇಳಿದಿದ್ದಕ್ಕೆ ರಷ್ಯಾಕ್ಕೆ ಅಷ್ಟೇ ಕೂಡ ತಲೆ ಕೆಟ್ಟಿದೆ ಈಗ ರಷ್ಯಾದ ಪರಿಸ್ಥಿತಿ ದೇವರೇ ಬಲ್ಲ ಪುಟೀನ್ ಏನನ್ನ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ರಷ್ಯಾದ ಪಕ್ಕದಲ್ಲಿರುವಂತಹ ಸ್ವೀಡನ್ನಲ್ಲಿ ಈಗ ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚು ಸೈನಿಕರು ನ್ಯಾಟೋದ ಇಪ್ಪತ್ತು ಸಾವಿರಕ್ಕಿಂತನೂ ಹೆಚ್ಚು ಸೈನಿಕರು ಬಂದು ಇಳ್ದಿದ್ದಂತೂ ಸತ್ಯ ಸಮರಾಭ್ಯಾಸವನ್ನ ಮಾಡ್ತಾ ಇರೋದಂತೂ ಸತ್ಯ ಈಗ ರಷ್ಯಾದ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ ರಷ್ಯಾದ ಪುಟೇನ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ